ನಾವು ಈ ಹಿಂದಿನ ವಿಡಿಯೋದಲ್ಲಿ ರೇಡಿಯನ್ಸ್ ಮತ್ತು ಡಿಗ್ರಿಗಳಿಗೆ ಇರುವಂತಹ ಸಹಸಂಧವನ್ನು ತಿಳ್ಕೊಂಡಿದ್ದೇವೆ ಈ ಒಂದು ವಿಡಿಯೋದಲ್ಲಿ ರೇಡಿಯನ್ಸ್ ಕೊಟ್ಟಾಗ ಡಿಗ್ರಿಗಳಾಗಿ ಪರಿವರ್ತಿಸತಕ್ಕಂಥದ್ದು ಡಿಗ್ರಿಗಳನ್ನು ಕೊಟ್ಟಾಗ ರೇಡಿಯನ್ಸ್ ಆಗಿ ಪರಿವರ್ತಿಸೋದು ಹೇಗೆ ಅನ್ನೋದನ್ನು ಉದಾಹರಣೆಗಳ ಮುಖಾಂತರ ತಿಳಿಯೋಣ ನಾವು ಒಂದು ವೃತ್ತವನ್ನು ಈಗ ಚಲಿಸುವಂತೆ ಮಾಡಿದ್ದೇವೆ ಅರ್ಧ ಸುತ್ತು ಬಂದಾಗ ಅದು ಪೈ ರೇಡಿಯನ್ಸ್ ಆಯಿತು ಪೂರ್ತಿ ಸುತ್ತ ಬಂದಾಗ ಎರಡು ಪೈ ರೇಡಿಯನ್ಸ್ ಆಯಿತು ಅಂದರೆ ಈ ಒಂದು ವೃತ್ತ ತನ್ನ ಜಾಗದಿಂದ ಅರ್ಧ ಸುತ್ತ ಬಂದಾಗ ಪೈ ರೇಡಿಯನ್ಸ್ ಆಯಿತು ಪೂರ್ತಿ ಸುತ್ತ ಬಂದಾಗ ಎರಡು ಪೈ ರೇಡಿಯನ್ಸ್ ಆಯಿತು ಅಂತ ನಮಗೆ ಗೊತ್ತಾಗಿದೆ ಒಂದು ಸುತ್ತು ಬಂದಾಗ ಒಂದು ಸುತ್ತು ಅಂದ್ರೆ ವೃತ್ತದೊಳಗಿನ ಒಂದು ಕೋನ ಎಷ್ಟಪ್ಪ ಅಂದ್ರೆ ಅರವತ್ತು ಡಿಗ್ರಿ ಅದು ಇಸ್ ಟು ಎಷ್ಟಪ್ಪ ಅಂದ್ರೆ ಎರಡು ಪೈ ರೇಡಿಯನ್ಸ್ಗೆ ಗೆ ಸಮ ಇದೆ ಅನ್ನೋದು ಈಗಾಗಲೇ ನಮಗೆ ಗೊತ್ತಾಗಿದೆ ಈಗ ನಾವು ಇಂದಿನ ಒಂದು ಲೆಕ್ಕದಲ್ಲಿ ತಿಳ್ಕೊಂಡಾಗ ಟೂ ಪೈ ರೇಡಿಯನ್ಸ್ ಟೂ ಪೈ ರೇಡಿಯನ್ಸ್ ಟು ಪೈ ರೇಡಿಯನ್ಸ್ ಇಸ್ ಈಕ್ವಲ್ ಟು ಮುನ್ನೂರ ಅರವತ್ತು ಡಿಗ್ರಿ ಅಂದರೆ ಮುನ್ನೂರ ಅರವತ್ತು ಡಿಗ್ರಿ ಅಂತ ನಾವು ತಿಳ್ಕೊಂಡಿದ್ದೇವೆ ಈಗ ಎರಡೂ ಕಡೆ ಎರಡರಿಂದ ಬಾಕ್ಸೋಣ ಎರಡರಿಂದ ಬಾಗ್ಸಿದಾಗ ಪೈ ರೇಡಿಯನ್ಸ್ ಪೈ ರೇಡಿಯನ್ಸ್ ಇಸ್ ಈಕ್ವಲ್ ಟು ನೂರ ಎಂಬತ್ತು ಡಿಗ್ರಿ ಎರಡು ಒಂದ ಎರಡು ಎರಡು ನೂರ ಎಂಬತ್ ಮುನ್ನೂರ ಅರವತ್ತು ಅಂದರೆ ನೂರ ಎಂಬತ್ತು ಡಿಗ್ರಿ ಪೈ ರೇಡಿಯನ್ಸ್ ಇಸ್ ಈಕ್ವಲ್ ಟು ನೂರ ಎಂಬತ್ತು ಡಿಗ್ರಿ ಆದಾಗ ಒಂದು ರೇಡಿಯನ್ ಇಸ್ ಈಕ್ವಲ್ ಟು ಎಷ್ಟು ಅಂದರೆ ಎರಡೂ ಕಡೆ ಪೈಯಿಂದ ಬಾಕ್ಸಿ ಪೈಯಿಂದ ಬಾಕ್ಸಿದಂತಹ ಸಂದರ್ಭದಲ್ಲಿ ನಮಗೆ ಸಿಗೋದೇನಪ್ಪ ಅಂತಂದರೆ ಪೈ ಪೈ ಕ್ಯಾನ್ಸಲ್ ಅಂದರೆ ಒಂದು ರೇಡಿಯನ್ ಒಂದು ರೇಡಿಯನ್ ಇಸ್ ಈಕ್ವಲ್ ಟು ನೂರ ಎಂಬತ್ತು ಬಾಗಿಸು ಪೈ ಡಿಗ್ರಿ ಆಯಿತು ಈಗ ಅದೇ ರೀತಿ ನಾವು ಒಂದು ಡಿಗ್ರಿ ಈಸ್ ಟು ಎಷ್ಟು ರೇಡಿಯನ್ಸ್ ಈಗಾಗಲೇ ನಾವು ಇಂದಿನ ಒಂದು ಇದರಲ್ಲಿ ತಿಳ್ಕೊಂಡಿದ್ದೇವೆ ಒಂದು ಡಿಗ್ರಿ ಅಂದರೆ ಇದೇ ಇದನ್ನೇ ತಗೊಳ್ಳೋಣ ಟು ಪೈ ರೇಡಿಯನ್ಸ್ ಈಸ್ ಈಕ್ವಲ್ ಟು ಮುನ್ನೂರ ಅರವತ್ತು ಡಿಗ್ರಿ ಎರಡರಿಂದ ಭಾಗಿಸ್ಕೊಳ್ಳೋಣ ಭಾಗಿಸ್ಕೊಂಡಾಗ ಎಷ್ಟು ಬಂತಪ್ಪ ಅಂದರೆ ಪೈ ರೇಡಿಯನ್ಸ್ ಪೈ ರೇಡಿಯನ್ಸ್ ಈಸ್ ಈಕ್ವಲ್ ಟು ನೂರ ಎಂಬತ್ತು ಡಿಗ್ರಿ ಅಂದರೆ ನೂರ ಎಂಬತ್ತು ಡಿಗ್ರಿ ಈಸ್ ಈಕ್ವಲ್ ಟು ಪೈ ರೇಡಿಯನ್ಸ್ ಎರಡೂ ಕಡೆ ನೂರ ಎಂಬತ್ತರಿಂದ ಬಾಗ್ಸಿ ನೂರ ಎಂಬತ್ತರಿಂದ ಬಾಗ್ಸ್ದಾಗ ಇಲ್ಲೂ ಅಷ್ಟೇ ನೂರ ಎಂಬತ್ತರಿಂದ ಬಾಗಿಸಿ ಬಾಗಿಸ್ಕೊಂಡಾಗ ನೂರ ಎಂಬತ್ತು ನೂರ ಎಂಬತ್ತು ಕ್ಯಾನ್ಸಲ್ ಒಂದು ಒಂದು ಡಿಗ್ರಿ ಈಸ್ ಈಕ್ವಲ್ ಟು ಪೈ ಬೈ ನೂರ ಎಂಬತ್ತು ರೇಡಿಯನ್ಸ್ ಈಗ ಈ ಒಂದು ರಿಲೇಷನನ್ನು ನಾವು ಇಂದಿನ ವಿಡಿಯೋದಲ್ಲಿ ತಿಳ್ಕೊಂಡಿದ್ದೀವಿ ಈ ಒಂದು ವಿಡಿಯೋದಲ್ಲಿ ರೀಕಾಲನ್ನು ಮಾಡ್ಕೊಂಡಿದ್ದೇವೆ ಈಗ ಲೆಕ್ಕಗಳನ್ನು ಕೊಟ್ಟಿದ್ದಾರೆ ಮೊದಲನೇದಾಗಿ ಮೂವತ್ತು ಡಿಗ್ರಿ ಮೂವತ್ತು ಡಿಗ್ರಿಯನ್ನು ನಾವು ರೇಡಿಯನ್ಸನ್ನಾಗಿ ಪರಿವರ್ತಿಸಬೇಕು ಒಂದು ಡಿಗ್ರಿ ಈಸ್ ಈಕ್ವಲ್ ಟು ಈಗಾಗಲೇ ಇದೆ ಪೈ ಬೈ ನೂರ ಎಂಬತ್ತು ರೇಡಿಯನ್ಸ್ ಈಗಲ್ಲಿ ಒಂದು ಡಿಗ್ರಿಗೆ ನೂರ ಪೈ ಬೈ ನೂರ ಎಂಬತ್ತು ರೇಡಿಯನ್ಸ್ ಆದರೆ ಮೂವತ್ತು ಡಿಗ್ರಿಗೆ ಎಷ್ಟು ಮೂವತ್ತು ಡಿಗ್ರಿ ಈಸ್ ಈಕ್ವಲ್ ಟು ಮೂವತ್ತು ಇಂಟು ಪೈ ಬೈ ನೂರ ಎಂಬತ್ತು ರೇಡಿಯನ್ಸ್ ಮೂವತ್ತೊಂದ್ಲಿ ಮೂವತ್ತು ಮೂವತ್ತಾರಲಿ ನೂರೆಂಬತ್ತು ಅಂದರೆ ಪೈ ಬೈ ಸಿಕ್ಸ್ ರೇಡಿಯನ್ಸ್ ಪೈ ಬೈ ಸಿಕ್ಸ್ ರೇಡಿಯನ್ಸ್ ಮೂವತ್ತು ಡಿಗ್ರಿ ಇಸ್ ಈಕ್ವಲ್ ಟು ಎಷ್ಟಪ್ಪ ಅಂದರೆ ಪೈ ಬೈ ಸಿಕ್ಸ್ ರೇಡಿಯನ್ಸ್ ಆಗಿದೆ ಮೂವತ್ತು ಡಿಗ್ರಿ ಇಸ್ ಈಕ್ವಲ್ ಟು ಫೈ ಬೈ ಸಿಕ್ಸ್ ರೇಡಿಯನ್ಸ್ ಆಗಿದೆ ನೋಡಿ ಒಂದು ಡಿಗ್ರಿ ಈಸ್ ಈಕ್ವಲ್ ಟು ಫೈ ಬೈ ನೂರ ಎಂಬತ್ತು ರೇಡಿಯನ್ ಅಂದಾಗ ಮೂವತ್ತು ಡಿಗ್ರಿ ಕಂಡು ಈ ಪೈ ಬೈ ನೂರ ಎಂಬತ್ತಕ್ಕೆ ಮೂವತ್ತನ್ನು ಗುಣಿಸ್ಕೊಳ್ಳಿ ಗುಣಿಸ್ಕೊಂಡು ಸುಲಭೀಕರಿಸಿದಾಗ ಪೈ ಬೈ ಸಿಕ್ಸ್ ನಮಗೆ ಸಿಕ್ತು ಈಗ ಮತ್ತೊಂದು ಉದಾಹರಣೆಯನ್ನು ತೆಗೆದುಕೊಳ್ಳೋಣ ಪೈ ಬೈ ತ್ರೀ ರೇಡಿಯನ್ಸನ್ನು ಪೈ ಬೈ ತ್ರೀ ರೇಡಿಯನ್ಸ್ ಈ ರೇಡಿಯನ್ಸನ್ನು ನಾವು ಡಿಗ್ರಿಗೆ ಕನ್ವರ್ಟ್ ಮಾಡಬೇಕೀಗ ಡಿಗ್ರಿಗೆ ಕನ್ವರ್ಟ್ ಮಾಡಬೇಕು ನೋಡಿ ಈಗಾಗಲೇ ಇದೆ ಒನ್ ಡಿಗ್ರಿ ಆಯಿತು ಈಗ ರೇಡಿಯನ್ ಕೊಟ್ಟಿದ್ದಾನೆ ಒನ್ ರೇಡಿಯನ್ ಒನ್ ರೇಡಿಯನ್ ಇಸ್ ಈಕ್ವಲ್ ಟು ನೂರ ಎಂಬತ್ತು ಬಾಗಿಸು ಪೈ ಡಿಗ್ರಿ ಅಂದರೆ ಒಂದು ರೇಡಿಯನ್ ಈಸ್ ಈಕ್ವಲ್ ಟು ನೂರ ಎಂಬತ್ತು ಬಾಗಿಸು ಪೈ ಡಿಗ್ರಿ ಆದರೆ ಪೈ ಬೈ ತ್ರೀ ರೇಡಿಯನ್ಸ್ ಆದರೆ ಎಷ್ಟಾಗ್ತದೆ ಅಂದರೆ ಪೈ ಬೈ ತ್ರೀ ರೇಡಿಯನ್ಸ್ ಇಸ್ ಈಕ್ವಲ್ ಟು ಈಗೇನು ಮಾಡಬೇಕಪ್ಪ ಇಲ್ಲಿ ಮೂವತ್ತನ್ನು ಗುಣಿಸ್ಕೊಂಡಿದ್ದ ಹಾಗೆ ಈ ಒಂದು ಆರ್ ಎಚ್ ಎಸ್ಗೆ ಪೈ ಬೈ ತ್ರೀಯನ್ನು ಗುಣಿಸ್ಕೊಳ್ಳಿ ಪೈ ಬೈ ತ್ರೀ ಇಂಟು ನೂರ ಎಂಬತ್ತು ಬಾಗಿ ಪೈ 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 ಕ್ಯಾನ್ಸಲ್ ಆಯಿತು ಮೂರು ಒಂದಲ ಮೂರು ಮೂರಾರಲ ಹದಿನೆಂಟು ಅಂದರೆ ಪೈ ಬೈ ತ್ರೀ ರೇಡಿಯನ್ಸ್ ಪೈ ಬೈ ತ್ರೀ ರೇಡಿಯನ್ಸ್ ಈಸಿ ಕೊಟ್ಟರು ಎಷ್ಟಪ್ಪ ಅಂದರೆ ಅರವತ್ತು ಡಿಗ್ರಿ ಇದೆಷ್ಟಪ್ಪ ಅಂದ್ರೆ ಅರವತ್ತು ಡಿಗ್ರಿ ಆಯ್ತು ನೋಡಿ ಇಲ್ಲಿ ಇಲ್ಲೂ ಅಷ್ಟೇ ಮೂವತ್ತು ಡಿಗ್ರಿ ಕೊಟ್ಟಾಗ ಪೈ ಬೈ ನೂರ ಎಂಬತ್ತಕ್ಕೆ ಮೂವತ್ತನ್ನು ಗುಣಿಸ್ಕೊಂಡು ಸುಲಭೀಕರಿಸಿದ್ವಿ ಅದೇ ರೀತಿ ಪೈ ಬೈ ತ್ರೀ ಪೈ ಬೈ ತ್ರೀ ರೇಡಿಯನ್ಸ್ ಕೊಟ್ಟಿದ್ದಾರೆ ನೂರ ಎಂಬತ್ತು ಬಾಗಿಸು ಪೈಗೆ ಪೈ ಬೈ ತ್ರೀ ರೇಡಿಯನ್ಸ್ ಅನ್ನು ಗುಣಿಸ್ಕೊಳ್ಳಿ ಗುಣಿಸ್ಕೊಂಡು ಸುಲಭೀಕರಿಸಿದಾಗ ನಮಗೆ ಅರವತ್ತು ಡಿಗ್ರಿ ಬಂತು ಮತ್ತೊಂದು ಲೆಕ್ಕವನ್ನು ತೆಗೆದುಕೊಳ್ಳೋಣ ನಲವತ್ತ ಐದು ಡಿಗ್ರಿ ನಲವತ್ತೈದು ಡಿಗ್ರಿಯನ್ನು ರೇಡಿಯನ್ಸ್ ಆಗಿ ಪರಿವರ್ತಿಸಿ ಈಗಾಗಲೇ ಗೊತ್ತಿದೆ ಒನ್ ಡಿಗ್ರಿ ಇಸ್ ಈಕ್ವಲ್ ಟು ಪೈ ಬೈ ನೂರ ಎಂಬತ್ತು ರೇಡಿಯನ್ ಪೈ ಬೈ ನೂರ ಎಂಬತ್ತು ರೇಡಿಯನ್ಸ್ ಹಾಗಾದರೆ ನಲವತ್ತೈದು ಡಿಗ್ರಿ ಬೇಕು ನಮಗೆ ನಲವತ್ತೈದು ಡಿಗ್ರಿ ಈಗಾಗಲೇ ಇಲ್ಲಿ ನೋಡಿಲಿ ಇಲ್ಲಿ ಮೂವತ್ತು ಡಿಗ್ರಿ ಕೊಟ್ಟಾಗ ಮೂವತ್ತನ್ನು ಪೈ ಬೈ ನೂರ ಎಂಬತ್ತಕ್ಕೆ ಗುಣಿಸ್ಕೊಂಡೆ ಅದೇ ರೀತಿ ಇಲ್ಲೂ ಅಷ್ಟೇ ನಲವತ್ತೈದನ್ನು ಪೈ ಬೈ ನೂರ ಎಂಬತ್ತಕ್ಕೆ ಗುಣಿಸ್ಕೊಳ್ಳಿ ಸುಲಭೀಕರಿಸಿ ನಲವತ್ತೈದು ಒಂದಲ ನಲವತ್ತೈದು ನಲವತ್ತೈದು ನಾಲ್ಕಲಿ ನೂರ ಎಂಬತ್ತು ನಾವು ಸುಲಭವಾಗಿ ಒಂದು ಭಾಗಿಸು ನಾಲ್ಕು ಅಂದರೆ ಫೈ ಬೈ ಫೋರ್ ರೇಡಿಯನ್ಸ್ ನಲವತ್ತೈದು ಡಿಗ್ರಿ ಕೊಟ್ಟಾಗ ಅದನ್ನು ನಾವು ರೇಡಿಯನ್ಗಳಲ್ಲಿ ಪರಿವರ್ತಿಸಿದ್ರೆ ಎಷ್ಟಾಗುತ್ತಪ್ಪ ಅಂದರೆ ಫೈ ಬೈ ಫೋರ್ ರೇಡಿಯನ್ಸ್ ಆಯಿತು ಮೂವತ್ತು ಡಿಗ್ರಿ ಕೊಟ್ಟಾಗ ಅದನ್ನು ಪರಿವರ್ತಿಸಿದಾಗ ಎಷ್ಟಾಯಿತು ಅಂದರೆ ಫೈ ಬೈ ಸಿಕ್ಸ್ ರೇಡಿಯನ್ಸ್ ಆಯಿತು ಅದೇ ರೀತಿ ನಲವತ್ತೈದು ಡಿಗ್ರಿ ಕೊಟ್ಟಾಗ ಫೈ ಬೈ ಫೋರ್ ರೇಡಿಯನ್ಸ್ ಆಯಿತು ಮತ್ತೊಂದು ಉದಾಹರಣೆಯನ್ನು ತೆಗೆದುಕೊಳ್ಳೋಣ ಮೈನಸ್ ಫೈ ಬೈ ಟು ರೇಡಿಯನ್ಸ್ ಇದನ್ನು ಡಿಗ್ರಿಗಳಾಗಿ ಪರಿವರ್ತಿಸಿ ನಮ್ಗೆ ಗೊತ್ತಿದೆ ಒನ್ ರೇಡಿಯನ್ ಈಸ್ ಈಕ್ವಲ್ ಟು ಒನ್ ರೇಡಿಯನ್ ನೂರ ಎಂಬತ್ತು ಬೈ ಪೈ ಡಿಗ್ರಿ ಒಂದು ರೇಡಿಯನ್ ಈಸ್ ಈಕ್ವಲ್ ಟು ನೂರ ಎಂಬತ್ತು ಬೈ ಪೈ ಡಿಗ್ರಿ ಹಾಗಾದರೆ ಮೈನಸ್ ಪೈ ಬೈ ಟು ರೇಡಿಯನ್ಸ್ ತೆಗೆದುಕೊಂಡಾಗ ಮೈನಸ್ ಪೈ ಬೈ ಎರಡನ್ನ ನೂರ ಎಂಬತ್ತು ಬಾಗಿಸು ಪೈಗೆ ಗುಣಿಸ್ಕೊಳ್ಳಿ ಮೈನಸ್ ಪೈ ಬೈ ಎರಡು ಇಂಟು ನೂರ ಎಂಬತ್ತು ಬಾಗಿಸು ಪೈ 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 ಅಂಶದಲ್ಲಿರುವ ಪೈ ಚೇದದಲ್ಲಿರುವ ಪೈ ಕ್ಯಾನ್ಸಲ್ ಆಯಿತು ಎರಡು ಒಂದ್ಲ ಎರಡು ಎರಡು ತೊಂಬತ್ಲಿ ನೂರ ಎಂಬತ್ತು ಅಂದರೆ ಎಷ್ಟು ಉಳಿತಪ್ಪ ಅಂದರೆ ಮೈನಸ್ ತೊಂಬತ್ತು ಡಿಗ್ರಿ ಮೈನಸ್ ಫೈ ಬೈ ಟು ರೇಡಿಯನ್ಸ್ ಆದಾಗ ಎಷ್ಟಾಯ್ತಪ್ಪ ಅದನ್ನು ಡಿಗ್ರಿಯಾಗಿ ಪರಿವರ್ತಿಸಿದಾಗ ಮೈನಸ್ ತೊಂಬತ್ತು ಡಿಗ್ರಿ ಆಯಿತು ಅಂದರೆ ಇಲ್ಲಿ ನೋಡಿ ಪೈ ಬೈ ತ್ರೀ ರೇಡಿಯನ್ಸ್ ಪಾಸಿಟಿವ್ ಧನಾತ್ಮಕ ರೇಡಿಯನ್ಸ್ ಕೊಟ್ಟಾಗ ಇಲ್ಲಿ ಧನಾತ್ಮಕ ಡಿಗ್ರಿ ಬಂತು ಅಂದರೆ ಅರವತ್ತು ಡಿಗ್ರಿ ಬಂತು ಪ್ಲಸ್ ಅರವತ್ತು ಡಿಗ್ರಿ ಇಲ್ಲಿ ಮೈನಸ್ ಫೈ ಬೈ ಟು ಕೊಟ್ಟಾಗ ಮೈನಸ್ ತೊಂಬತ್ತು ಡಿಗ್ರಿ ಬಂತು